ಈ ಬಾರಿ ಕಾಂಗ್ರೆಸ್ ಸುಮಾರು 160 ಸೀಟು ಬರುವ ಮೂಲಕ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡುತ್ತದೆ ಎಂದು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಕುನ್ನಾಲ ಗ್ರಾಮದವರೆಗೂ ರೋಡ್ ಶೋ ಮಾಡಿ ಮಾತನಾಡಿದ ಅವರು, ಇಬ್ರಾಹಿಂ ಜೋಕರ್ ಇದ್ದಂತೆ ಭದ್ರಾವತಿ ಅವರ ಕ್ಷೇತ್ರದಲ್ಲಿ ಅವರು ಗೆಲ್ಲಲು ಸಾಧ್ಯವಾಗಿಲ್ಲ, ಅಂತದರಲ್ಲಿ ರಾಜ್ಯದಲ್ಲಿ ಎಷ್ಟು ಸೀಟು ಗೆಲ್ಲಿಸಲು ಸಾಧ್ಯ ಎಂದು ವ್ಯಂಗ್ಯವಾಡಿದ ಅವರು, ಬಿಜೆಪಿ ಪಕ್ಷದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ದು ಈ ಚುನಾವಣೆಯಲ್ಲಿ ಅವರಿಗೆ ಜನ ಪಾಠ ಕಲಿಸುತ್ತಾರೆ. ಗುಬಿ ಕ್ಷೇತ್ರದಿಂದ ವಾಸಣ್ಣನಿಂದ ಜೆಡಿಎಸ್ ಹೊರತು ಜೆಡಿಎಸ್ನಿಂದ ವಾಸಣ್ಣ ಅಲ್ಲ. ಈ ಬಾರಿ ಗೆಲ್ಲಿಸಿದರೆ ಖಂಡಿತವಾಗಿಯೂ ಸಚಿವ ಸ್ಥಾನಕ್ಕೆ ನಾನು ಅವರ ಪರವಾಗಿ ಹೋರಾಡುತ್ತೇನೆ ಎಂದರು. ಕಾಂಗ್ರೆಸ್ ಇತಿಹಾಸನ ತೆಗಿರಿ, ಕಾಂಗ್ರೆಸ್ ಯಾವಾಗ ಚುನಾವಣೆ ಬರ್ತದೆ ಸಾಧ್ಯನ ಹೇಳಿ. ನಾವು ನಮ್ಮ ಸರ್ಕಾರ ಇರುವಾಗ ನಾವು ಏನು ಮಾಡಿದ್ದೀವಿ, ಇನ್ನು ಮುಂದೆ ನಾವು ಏನು ಮಾಡ್ತೀವಿ ಅಂತ ಮತ ಕೇಳ್ತೀವಿ. ಇವ್ರ ತಾವು ಸಾಧನೆ ಸೊನ್ನೆ ಇಲ್ಲ, ಹಾಗಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರನ್ನ ಇವ್ರನ್ನೆಲ್ಲ ಕರ್ಕೊಳ್ತಾ ಇರೋದು ಅಂದರೆ ರಾಜ್ಯದ ಈಗ ಸಾಧ್ಯ ಇರ್ಬೇಕಂದ್ರೆ ನಾವು ಸಾಧ್ಯ ಈಗ ನಾವು ಚಾಲೆಂಜಿಂಗ್ ಹಂಗೆ ಹೇಳ್ತೀವಿ. ನಾವು ನಮ್ಮ ಸಾಧನೆ ಸಿದ್ದರಾಮಯ್ಯ ಕೊಟ್ಟಿದ್ದ ಕಾರ್ಯಕ್ರಮಗಳು, ಸಿದ್ದರಾಮಯ್ಯ ಕೊಟ್ಟಿರೋದು ಭಾಗ್ಯ, ಅಂದೇ ಭಾಗ್ಯ ಇರಲಿ, ಶಿರಾ ಭಾಗ್ಯ ಇರಲಿ, ಶಿವ ಭಾಗ್ಯ ಇರಲಿ, ಇಂದಿರಾ ಕ್ಯಾಂಟೀನ್ ಇರಲಿ, ಶಾದಿ ಭಾಗ್ಯ ಇರಲಿ, ಒಂದೊಂದೆರಡು ಹೇಳೋಕ್ಕೆ ನಮ್ಮ ಕಾರ್ಯಕ್ರಮ ತೋರಿಸಿ ನಾವು ಮತ ಕೇಳ್ತೀವಿ. ಬಿ ಜೆ ಪಿ ಅವ್ರತಾವ ಅವ್ರ ಸಾಧನೆ ಯಾವುದೇ ಸೊನ್ನೆ ಏನು ಸಾಧನೆ ಮಾಡಿದ್ದಾರೆ ಅವ್ರು 3 ವರ್ಷದಲ್ಲಿ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ. ಏನು ಸಾಧನೆ ಹೇಳಿ? 40% ಕಮಿಷನ್ ಹೊಡೆದವ್ರು, ಅದೊಂದೇ ಸಾಧನೆ ಮಾಡಿರೋದು. ರಾಜ್ಯ ಅಭಿವೃದ್ಧಿ ತೋರಿಸ್ಬೇಕಲ್ಲೇ ಅವರು, ಏನಾರ ಮಾಡಿದರೆ ಅಭಿವೃದ್ಧಿ ತೋರಿಸ್ಬೇಕಾಗ್ತದೆ. ಈಗ ರೈತರ ಸಾಲ, ರೈತರಿಗೆ ಸಾಲ ಮನ್ನಾ ಮಾಡೋದಕ್ಕೆ ಯಡಿಯೂರಪ್ಪ ಅವ್ರು ಏನಂದ್ರು, ನಮ್ದು ಏನೋ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅಂದ್ರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್, ಮಾಜಿ ಶಾಸಕ ಲಿಂಗಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರೆಹಮತ್, ಪಟ್ಟಣ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಸಾದಿಕ್ ಸೇರಿದಂತೆ ಈ ಭಾಗದ ಎಲ್ಲಾ ಮುಸ್ಲಿಂ ಮುಖಂಡರುಗಳು, ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮುಕ್ ಟಿವಿ, ಗುಬ್ಬಿ.